ಚನ್ನಗಿರಿ ಪಟ್ಟಣದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಇಂದು ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ತಾಲೂಕು ಹಾಗೂ ಜಿಲ್ಲಾ ಘಟಕದಿಂದ ಕೊರೋನಾ ವೈರಸ್ ವಾರಿಯರ್ಗಳಿಗೆ ಅಭಿನಂದನಾ ಸಮಾರಂಭ ಕಾರ್ಯಕ್ರಮವನ್ನು ಬುಧವಾರ ನಡೆಸಲಾಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಕೆ ಮಂಜುನಾಥ್ ನೆರವೇರಿಸಿದರು. ನೆರವೇರಿಸಿ ಮಾತನಾಡಿದ ಅವರು, ಸ್ಕೌಟ್ ಅಂಡ್ ಗೈಡ್ಸ್ ಸಂಸ್ಥೆಯು ಕಳೆದ ಮಾರ್ಚ್ ತಿಂಗಳಿಂದ ಕೊರೋನಾ ವಾರಿಯರ್ಗಳ ರೋಗದ ಬಗ್ಗೆ ಸಾಮಾಜಿಕ ಜಾಗೃತಿಯನ್ನು ಮೂಡಿಸುತ್ತಾ ಹಾಗೂ ಮಕ್ಕಳಲ್ಲಿ ಯುವ ಜನತೆಯಲ್ಲಿ ಹೊಸದನ್ನ ಕಲಿಸುತ್ತಾ ಕೌಶಲ್ಯ, ಪ್ರತಿಭೆ, ಜ್ಞಾನ, ಸೇವಾ ಮನೋಭಾವದ ಶುದ್ಧತೆ, ಸಂಕಲ್ಪ, ಪಾರದರ್ಶಕತೆಗಳನ್ನು ಪ್ರೇರೇಪಿಸುವ ಸಾಮಾಜಿಕ ಹಾಗೂ ರಾಷ್ಟೀಯ ಋಣ ತೀರಿಸುವ ಜಾಗೃತಿ ಮತ್ತು ಹೊಣೆಗಾರಿಕೆಯನ್ನು ಈ ಸಂಸ್ಥೆಯ ಪ್ರಾಮಾಣಿಕವಾಗಿ ಕಲಿಸುತ್ತಾ ಬಂದಿದೆ ಎಂದು ತಿಳಿಸಿದರು. ನಮ್ಮ ತಾಲೂಕಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ 5,000 ಮಾಸ್ಕ್ಗಳನ್ನು ವಿತರಿಸಿ ಜೀವನ ಹಾಗೂ ಜೀವ ಪರೀಕ್ಷೆಯ ಮಹತ್ವವನ್ನು ಹಾಗೂ ಸಾಮಾಜಿಕ ಅಂತರ, ಸ್ಯಾನಿಟೈಸರ್ಗಳ ಬಳಕೆಯ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಮನಸಾರೆ ಈ ಸಂದರ್ಭದಲ್ಲಿ ಕೊಂಡಾಡಿ ಅಭಿನಂದನೆ ಸಲ್ಲಿಸಿದರು. ನಂತರ ಜಿಲ್ಲಾ ಸಂಘಟನಾಕಾರರಾದ ಅಶ್ವಿನಿ ಮಾತನಾಡಿ, ದಾವಣಗೆರೆ ಜಿಲ್ಲೆಯ ಒಟ್ಟು 21,000 ಮಾಸ್ಕ್ಗಳನ್ನು ವಿತರಿಸಿ ನಮ್ಮ ಶಿಕ್ಷಕರು ಕೊರೋನಾ ವೈರಸ್ ಕಾರ್ಯನಿರ್ವಹಣೆಯನ್ನು ಬಹಳ ಅಚ್ಚುಕಟ್ಟಾಗಿ ಮಾಡುವುದು ಶ್ಲಾಘನೀಯ. ಈ ಸಂಸ್ಥೆ ನಿರಂತರ ಚಳುವಳಿ ಸ್ಥಳೀಯ ಪರಿಸ್ಥಿತಿಗಳಲ್ಲಿ ಅನುಗುಣವಾಗಿ ಸೇವೆ ಸಲ್ಲಿಸುತ್ತಿದೆ. ಯುವ ಜನತೆಯಲ್ಲಿ ವಿದ್ಯಾರ್ಥಿಗಳಲ್ಲಿ ದೈಹಿಕವಾಗಿ, ಬೌದ್ಧಿಕವಾಗಿ, ಸಾಮಾಜಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ವಿಕಸನಗೊಳ್ಳಲು ನೆರವಾಗುತ್ತಿದೆ ಎಂದರು. ಆ ಸಂಘಟನಾಕಾರರಾದ ಸಿ ಪ್ರಕಾಶ್, ಕ್ಷೇತ್ರ ಸಮನ್ವಯಾಧಿಕಾರಿ ಚನ್ನಗಿರಿ, ಶ್ರೀಶೈಲಪ್ಪ ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿಗಳು, ಎಂಬಿ ನಾಗರಾಜ್ ಕಾಕನೂರು ಜಿಲ್ಲಾ ಜನಜಾಗೃತಿ ಅಧ್ಯಕ್ಷರು, ಕೆಬಿ ರಾಜಪ್ಪ ತಾಲೂಕು ಖಜಾಂಜಿ ಉಪಸ್ಥಿತರಿದ್ದರು. ತಾಲೂಕು ಕೊರೋನಾ ವಾರಿಯರ್ಗಳಾದ ಪಿವಿ ಓಂಕಾರಪ್ಪ, ಎಸ್ಜಿ ಆಶಾ ನಾಗಮಣಿ, ಕೆಬಿ ರಾಜಪ್ಪ, ಸುನೀತಾ ಸಿದ್ದಪ್ಪ ಹಟ್ಟಿ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸ್ವೀಕರಿಸಿದರು.